ಹೆಬ್ಬಾಡಿ ಸಿಕ್ಕಿದೆ ಸರ್. ಹೌದಾ, ಯಾವ ಏರಿಯಾ? ಇಲ್ಲೇ ವಿದ್ಯಾಪೀಠ ಸರ್ಕಲ್ ಹತ್ರ ಸರ್. ಕಾನ್ಸ್ಟೇಬಲ್, ಗಾಡಿ ತೆಗಿ. ಅವ್ರನ್ನೆಲ್ಲ ಆದಷ್ಟು ಬೇಗ ಹಿಡಿದಾಗ್ಲೇಬೇಕು. ಯಾರ ನೀನ? ಯಾಕೆ ಈ ತರ ಮಾಡಿದ್ರಿ? ಸಾರ್ ಕೇಳ್ತಾರ ತಾನೆ, ಬಾಯ್ ಬಿಟ್ಟು ಬಗಳ. ನಿಜ ಹೇಳು, ಈ ತರ ಮಾಡೋಕ್ ನಿಂಗೆ ಹೇಗ್ ಮನ್ಸ್ ಬಂತು? ಈ ತರ ಮಾಡೋದ್ರಿಂದ ನಂಗೆ ತುಂಬಾ ಖುಷಿ ಸರ್. ಚಾನ್ಸ್ ಇಲ್ಲ, ಫುಲ್ ಎಂಜಾಯ್ ಕಂಡ್ರ. ಏನಪ್ಪ ಇವ್ರು ಯಾವಾಗ ನೋಡು ಸಿಕ್ ಸಿಕ್ಕಲ್ಲಿ ಇಟ್ಟಿರ್ತಾರೆ. ನೀರ್ ಕೊಡ. ಏ ಮಚ್ಚ ಕೊಡು. ಲೇ ಮಗ, ನಿನ್ನೆ ಒಂದ್ ಹುಡುಗಿಗೆ ರಿಕ್ವೆಸ್ಟ್ ಕಳ್ಸಿದ್ವಲ್ಲ, ಅವಳು ಆಕ್ಸೆಪ್ಟ್ ಮಾಡಿಲ್ಲ ಕಣೋ. ಏ ಯಾರು ಅವಳು? ಲೇ ನಿಮ್ಗೆಲ್ಲ ಬೇರೆ ಕೆಲ್ಸನೇ ಇಲ್ವಾ? ಯಾವಾಗ್ಲೂ ಇದೇನಾ? ಏ ಸುಮ್ನೆ ಇರೋ, ನೀ ಯಾವಾಗ ನೋಡಿದ್ರು ಏನಾದ್ರೂ ಹೇಳ್ತಾನೆ ಇರ್ತೀಯ. ಏ ನೀ ತೋರ್ಸ್ ಮಗ. ಮಗ ಇವಳೆ ಕಣ ಆ ಹುಡುಗಿ. ಏ ಮಗ, ಹಂಗೆ ಒಂದು ಆಯಕೋ. ಓಕೆ ಮಗ. ಮಗ ಏನಾದ್ರೂ ರಿಪ್ಲೈ ಬಂತ ನೋಡು. ಇದು ಹೇ ಮಗ ಕಳಿಸಿದಳು. ಹೇ ಸೂಪರ್ ಮಗ. ಹೇ ಹೇಳದ್ ಕೇಳ್ರು. ವಾಟ್ ಆರ್ ಯು ಡೂಯಿಂಗ್? ಆರ್ ಯು ಸ್ಟೂಡೆಂಟ್ ಆರ್ ವರ್ಕಿಂಗ್? ಮಗ ಹಾಗೆ ಅವಳ ಹತ್ರ ನಂಬರ್ ಕೇಳು. ಕ್ಯಾನ್ ಐ ಹ್ಯಾವ್ ಯುವರ್ ನಂಬರ್? ಜಸ್ಟ್ ಲೈಕ್ ದಟ್, ಸುಮ್ಮನೆ ಹಾಗೆ ಮಾತಾಡ. ಅವಳೇನು ದೊಡ್ಡ ವಿಶ್ವಸುಂದರಿ, ನಂಬರ್ ಕೇಳಿದ್ರೆ ಓಡಿಸಿ ನೋಡಿತಾಳೆ. ಇಫ್ ಯು ರಿಯಲಿ ಟ್ರಸ್ಟ್ ಮೀ, ಪ್ಲೀಸ್ ಶೇರ್ ಯುವರ್ ನಂಬರ್, ಎಲ್ಸ್ ಐ ವಾಂಟ್ ಆಸ್ಕ್ ಅಗೇನ್. ಮಗ ನಂಬರ್ ಕೊಟ್ಲೋ. ಏ ಸಖತ್ ಮಗ, ಹಾಗೆ ಒಂದು ಕಾಲ್ ಮಾಡು. ಓಕೆ ಮಗ. ಏನೋ ಕಾಲ್ ಪಿಕ್ ಮಾಡಿದ್ಲೋ ಇಲ್ವೋ? ಯಾಕ್ರೋ ನಂಬರ್ ಕೊಟ್ಟ ತಕ್ಷಣ ಕಾಲ್ ಮಾಡೋದಲ್ಲ, ನಿಮಗೆ ಓವರ್ ಆಗಿಲ್ಲ? ಕೇಳಿದ ತಕ್ಷಣ ನಂಬರ್ ಕೊಟ್ಲು, ಆಮೇಲೇನು? ಏ ಯಾಕೋ ಹೀಗೆ ಮಾಡ್ತೀರಿ? ಜಸ್ಟ್ ವಾಂಟ್ ಟು ಟಾಕ್ ವಿತ್ ಯು, ವೆನ್ ವಿಲ್ ವಿ ಮೀಟ್? ಸಾರಿ ಬಟ್ ಐ ಲೈಕ್ ಯು, ಐ ವಾಂಟ್ ಟು ಹ್ಯಾವ್ ಎ ಡಿನ್ನರ್ ವಿತ್ ಯು. Hope you will join. I have a surprise gift for you. Let me know where will I pick you. Yes, super. Catch you at 7 p.m. Bye. Maga, avul bara kopkonle kana, moor janane hogana, enjoy madana. I am ready maga. Let's enjoy the day. ನೀವು ಹೋಗ್ಬೇಡಿ, ನಾನು ಬರಲ್ಲ. ಸಿಗಾಕೊಂಡ್ರೆ ಪ್ರಾಬ್ಲಮ್ ಆಗುತ್ತೆ ಹೇಳ್ತಿದ್ದೀನಿ. ಏ ನೀ ಬರಲಿಲ್ಲ ಅಂದ್ರೆ ಹೋಗೋ, ನಾವು ಹೋಗಿ ಹೋಗ್ತೀವಿ. ಬಾ ಮಗ, ಹೊರಡೋಣ. ಅಯ್ಯ ಮಗ, ಲೊಕೇಶನ್ ಶೇರ್ ಮಾಡಿದ್ಲೋ, ಬಾ ಈಗಲೇ ಹೊರಡೋಣ. ಫ್ರೆಂಡ್ ಜೊತೆ ಒಂದು ಮ್ಯಾಟ್ರಿಗೋಸ್ಕರ ಹೊರಗೆ ಹೋಗ್ತಿದ್ದೀನಿ, ಬಂದು ಮಾತಾಡೋಣ. ಲೇ ಬೇಡಾಗಿದ್ದು ಪ್ರಾಬ್ಲಮ್ ಆಗುತ್ತೆ, ಕುಡಿದಿರ ಬೇರೆ ಹೋಗ್ಬೇಡ್ರು. ಏಯ್ ಸರಿ ಅಲೇ, ನಾವೆಲ್ಲ ನೋಡ್ಕೋತೀವಿ, ನಮ್ಗೆ ಗೊತ್ತು. ಹೇಳ್ರೋ ಹೇಳದ್ ಕೇಳ್ರು, ಹೋಗ್ಬೇಡ್ರು. ಏ ಅವನ ಆಗ್ಯಾಲೆ, ನೀ ಗಾಡಿ ತೆಗಿ. ಮಗ ಈ ಶ್ರುತಿ ಬೇರೆ ತುಂಬಾ ಟಾರ್ಚರ್ ಮಾಡ್ತಿದ್ದಾಳ ಕಣ, ಎಲ್ಲಿದ್ಯಾ ಏನ್ ಮಾಡ್ತಿದ್ಯಾ ಅಂತ. ಛೈ ಮಗ, ಇನ್ನೂ ತನಕ ಅವಳನ್ನ ಕಿತ್ತಿಸಿಲ್ವಾ? ಕಿತ್ತಿಸಲೆ. ಆಮೇಲೆ ಏನೋ ಆಯ್ತು, ಎಲ್ಲಿಗೆ ಹೋದ್ರಿ? ಅವ್ರು ಹೊರಡ್ಬೇಕಾದ್ರೆ ನಾನು ಕೊನೆಯದಾಗ ನೋಡಿದ್ದು, ಫೋನ್ ಮಾಡಿದ್ರೆ ಫೋನ್ ಸ್ವಿಚ್ ಆಫ್ ಅನ್ ಬಂತು, ಬೇರೆ ಎಲ್ಲೋದ್ರು ನಂಗೆ ಗೊತ್ತಿಲ್ಲ. ಲೇ ಏನ್ ಸರ್ ಇದಕ್ಕೆ ಎಷ್ಟು ಅಪ್ಸೆಟ್ ಆದ್ರೆ ಹೇಗೆ? ಈ ತರ ಎಷ್ಟೋ ನಡೆದಿದೆ, ಅವಾಗೆಲ್ಲ ಕೋಪ ಮಾಡ್ಕೊಳ್ತಿರೋರು, ಇವಾಗೇನ್ ಸರ್ ಇಷ್ಟು ಕೋಪ ಬರ್ತಿದೆ?
ಯಾಕಂದ್ರೆ ಅವಳು ನನ್ನ ತಂಗಿ ಇಲ್ಲ. ಅವರು ಮಾತ್ರ ಸಿಗ್ಲಿ ಸತ್ರೇ. ಇದಕ್ಕೆಲ್ಲ ಚಾನ್ಸ್ ಇಲ್ಲ ಸರ್. ನಿಮ್ಮ ತಂಗಿ ಅಂದಿದ್ದಕ್ಕೋಸ್ಕರ ನಿಮ್ಮ ಹತ್ರ ನಿಜ ಹೇಳ್ತೀನಿ. ಅವತ್ತು ನನಗೆ ಅವ್ರ ಕಡೆಯಿಂದ ಒಂದು ಮೆಸೇಜ್ ಬಂತು, ಅದನ್ನ ನೋಡಿದ ತಕ್ಷಣ ತೀರ್ಮಾನ ಮಾಡಿದೆ. ಫ್ರೆಂಡ್ ಆಗಿದ್ರು ಪರವಾಗಿಲ್ಲ, ಈ ನನ್ನ ಮಕ್ಕಳನ್ನ ಸುಮ್ಮನೆ ಬಿಡ್ಬಾರ್ದು ಅಂತೇಳಿ. ನೀ ಯಾಕೆ ಅವ್ರನ್ನ ಕೊಂದಿ ಸರ್? ಇವ್ನು ನಮ್ಮನ್ನ ತಮಾಷೆ ಮಾಡ್ತಾ ಇದ್ದಾನೆ ಸರ್, ಇವ್ನು ನೋಡ್ಲಿಕ್ಕೆ ಹುಚ್ಚನ್ ತರ ಇದ್ದಾನೆ ಸರ್. ನಿಜವಾಗ್ಲೂ ನಾನೇ ಸರ್ ಕೊಂದೆ. ಯಾಕಲೇ? ಅವತ್ ನಂಗೊಂದು ಲೊಕೇಶನ್ ಶೇರ್ ಮಾಡಿದ್ರು, ನನ್ನ ಅಲ್ಲಿ ಬರೋಕ್ ಮೆಸೇಜ್ ಮಾಡಿದ್ರು. ನಾನು ಒಂದು ಡೌಟಲ್ಲಿ ಹೋದೆ, ಅದರಲ್ಲಿ ಅವ್ರು ಯಾರು ಇರಲಿಲ್ಲ. ಆದರೆ ಒಂದು ಹುಡುಗಿ ತುಂಬ ಕ್ರೂರವಾಗಿ ಸತ್ತು ಬಿದ್ದಿದ್ಲು. ಆವಾಗಲೇ ನಾನು ಡಿಸೈಡ್ ಮಾಡಿದೆ ಅವಳಿಗೆ ನಡತ್ರ ಇನ್ಯಾರಿಗೂ ನಡಿಬಾರ್ದು ಅಂತೇಳಿ. ಅದಕ್ಕೆ ಆ ಹುಡುಗಿನ ಯಾವ ರೀತಿ ಚಿತ್ರಹಿಂಸೆ ಮಾಡಿಕೊಂಡ್ರೋ ಅದೇ ನೋವನ್ನು ನಾನು ಅವ್ರಿಗೆ ಕೊಡ್ಬೇಕಂತ ತೀರ್ಮಾನ ಮಾಡಿದೆ ಸರ್. ನಿಂಗೆ ಅವ್ರು ತಪ್ಪು ಮಾಡ್ತಾ ಇದಾರೆ ಅಂತ ಗೊತ್ತಿದ್ದು ನೀ ಯಾಕೆ ಪೊಲೀಸಿಗೆ ಇನ್ಫಾರ್ಮ್ ಮಾಡಿಲ್ಲ? ನಮ್ಮ ದೇಶದಲ್ಲಿ ಈ ಥರ ಎಷ್ಟೋ ನಡೀತಾನೆ ಇದೆ. ಪೊಲೀಸ್ ಅದಕ್ಕಾದ ಆ್ಯಕ್ಷನ್ ತಗೊಳ್ತಾನೆ ಇದ್ದಾರೆ. ಇನ್ನೂ ಹಾಗೆ ತಾನೆ ಸರ್ ಇದೆ. ಯಾವಾಗ ಒಬ್ಬ ತಪ್ಪು ಮಾಡೋರನ್ನ ಕಾಪಾಡ್ತಾನೋ ಅವಾಗಿಂದಾನೆ ಅವನು ನೆಕ್ಸ್ಟ್ ತಪ್ಪು ಮಾಡೋಕ್ಕೆ ರೆಡಿ ಆಗಿದ್ದಾನೆ ಅಂತ ಅರ್ಥ. ಅದಕ್ಕೆ ನಾನು ಅವ್ರನ್ನ ಕೊಂದೆ. ಸೋಷಿಯಲ್ ಮೀಡಿಯಾದಲ್ಲಿ ಯಾರು ಅಂತ ಗೊತ್ತಿಲ್ಲದವ್ರನ್ನ ನಂಬಿ ಇಷ್ಟು ಮಾಡೋ ನೀವು, ನಿಮ್ಮ ಹೆತ್ತವ್ರ ಮಾತು ಕೇಳಲ್ಲ, ಅವ್ರು ಹೇಳಿದ್ ಒಳ್ಳೆಯದನ್ನು ಕಿವಿಗೆ ಹಾಕೊಳ್ಳಲ್ಲ, ಯಾರು ಅಂತ ಗೊತ್ತಿಲ್ಲದಿರೋನ ನಂಬಿ ನಿಮ್ಮ ಲೈಫ್ನ ನೀವೇ ಹಾಳು ಮಾಡ್ಕೋತೀರ. ಹೌದು ಸರ್, ಒಪ್ಕೋತೀನಿ. ನಮ್ಮ ಜೊತೆ ಇರೋರು ತಪ್ಪು ಮಾಡಿದರೆ ಒಂದು ಹತ್ತಿದ್ದಬೇಕು ಇಲ್ಲ ತಡಿಬೇಕು. ನಾನು ಎರಡೂ ಮಾಡಿದೆ, ಅವ್ರು ಯಾವುದು ಕೇಳಿದ್ರೆ ಕಾಣಲಿಲ್ಲ. ಇನ್ಮೇಲೆ ಅವರಿಂದ ಯಾರಿಗೂ ಈ ಥರ ನಡಿಬಾರ್ದು ಅಂತೇಳಿ ಒಬ್ಬ ಫ್ರೆಂಡ್ ಅಂತಲೂ ನೋಡಿದೆ, ನಾನು ಅವ್ರನ್ನ ಕೊಂದೆ. ಸರ್ ಇವನು ಏನು ಮಾಡೋಣ ಸರ್ ಇವಾಗ? ಒಬ್ಬ ಮಹಾಕವಿ ಹೇಳಿದ್ದಾರೆ, ಯಾವ ವಿಷಯವನ್ನೇ ಆಗಲಿ ಯಾರಿಂದ ಕೇಳಿ ತಿಳಿದುಕೊಂಡರೂ ಆ ವಿಷಯದ ಸತ್ಯವನ್ನು ಕಂಡುಕೊಳ್ಳುವುದೇ ಶುದ್ಧವಾದ ಅರಿವು.